ಕರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಚಿತ್ರ ವಾಳೆ, ನಿರ್ದೇಶನ ಮಾರಿ ಸೆಲ್ವರಾಜ್. ಇವರ ಹಿಂದಿನ ಚಿತ್ರಗಳು ಪರಿಯೇರು ಪೆರುಮಾಳ್, ಕರ್ಣನ್, ಮಾಮನ್ನನ್. ಈ ವಾಳೆ ಸಿನಿಮಾ ಪ್ರಮೋಷನ್ ಇವೆಂಟಲ್ಲಿ ಮತ್ತೊಬ್ಬ ತಮಿಳಿನ ಪ್ರಖ್ಯಾತ ನಿರ್ದೇಶಕ ರಂಜಿತ್ ಹೇಳ್ತಾರೆ, ಇಲ್ಲಿ ಅಂದರೆ ತಮಿಳುನಾಡಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾರಿಯ ಪರಿಯೇರು ಪೆರುಮಾಳ್ ಬಹಳ ಬೇಗ ಸ್ವೀಕರಿಸ್ತು, ಆದರೆ ಕರ್ಣನ್ ಸಿನಿಮಾ ವಾಯ್ಲೆನ್ಸ್ ಅಂದ್ಬಿಟ್ರು. ಅಂದರೆ ಪರಿಯೇರು ಪೆರುಮಾಳ್ನಲ್ಲಿ ನೀವು ಸರಿಯಾಗಿ ಗಮನಿಸಿದರೆ ನಾಯಕ ಪ್ರತಿ ಸನ್ನಿವೇಶಕ್ಕೂ ಬದಲಾಗ್ತಾನೆ, ಉಳಿದವರು ಬದಲಾಗಲ್ಲ. ಅಂದರೆ ಸೊಸೈಟಿಗೆ ಮಾರ್ಜಿನಲ್ ಕಮ್ಯುನಿಟಿ ನಾಯಕ ಅಡಾಪ್ಟ್ ಆಗ್ತಾ ಹೋಗ್ತಾನೆ, ನಾಟ್ ವೈಸ್ ವರ್ಸ. ಈ ಚಿತ್ರದ ಕ್ಲೈಮ್ಯಾಕ್ಸ್ ಅಂದರೆ ಪರಿಯೇರು ಪೆರುಮಾಳ್ ಕ್ಲೈಮ್ಯಾಕ್ಸ್ ಗಮನಿಸಿದರೆ ವಿಲ್ಲನ್ ಪಾತ್ರಧಾರಿ ಸಹ ಅರೆ ಮನಸ್ಸಿನಿಂದಲೇ ಕ್ಷಮೆ ಕೇಳ್ತಾನೆ, ನಾಯಕ ನಾನು ಸಾಕಷ್ಟು ಬದಲಾಗಿದ್ದೇನೆ, ನೀವು ಅಂದರೆ ಸೊಸೈಟಿ ಬದಲಾಗಬೇಕು, ಆಗ ಮಾತ್ರ ಸಮಾನತೆ ಸಾಧ್ಯ ಈ ಸಮಾಜದಲ್ಲಿ ಅಂತ ಹೇಳ್ತಾರೆ. ಆದರೆ ಕರ್ಣನಲ್ಲಿ ನಾಯಕ ತಿರುಗಿ ಬೀಳ್ತಾನೆ. ಮಾರ್ಜಿನಲ್ ಕಮ್ಯುನಿಟಿ ನಾಯಕ ತಿರುಗಿ ಬಿದ್ದರೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಪ್ಕೊಳ್ತದ, ಆವಾಗ ವಾಯ್ಲೆನ್ಸ್ ಅಂತದೆ. ಇದ್ರ ಬಗ್ಗೆ ಬಹಳ ಮಾತನಾಡ್ಬೋದು. ಇರಲಿ, ಇವತ್ತಿನ ಚಿತ್ರ ವಾಳೆ ಇದು ಹೇಳಿ ಕೇಳಿ ಬಯೋಪಿಕ್ ಮತ್ತು ಸತ್ಯ ಘಟನೆ ಆಧಾರಿತ ಚಿತ್ರ ಅಂತ ಮೊದಲೇ ನಿರ್ದೇಶಕ ಸಿನಿಮಾದ ಮೂಡನ್ನು ಸೆಟ್ ಮಾಡ್ತಾರೆ. ಸಿನಿಮಾದ ಒನ್ ಲೈನ್ ಕತೆ ನಾನು ಗ್ರಹಿಸಿದಂತೆ ಹಸಿವು, ಮಕ್ಕಳು ವಿದ್ಯೆ ಕಲಿಯಲು ಮತ್ತು ಒಂದು ಸಮುದಾಯದ ಎಕ್ಸ್ಪ್ಲಾಯಿಟೇಷನ್ ಕಾಲಕಾಲಕ್ಕೆ ಹೇಗೆ ಬಂದಿದೆ ಅಂತ ಹೇಳೋಕ್ಕೆ ಹೊರಟಿದ್ದಾರೆ ಅನಿಸುತ್ತೆ. ಇಡೀ ಚಿತ್ರ ಶಿವಾನಂದನ್, ಶಿವನಿಂದಾಳ್, ಪ್ರೊನೌನ್ಸೇಷನ್ ಸರಿಯಾಗಿದೆಯಾ ಗೊತ್ತಿಲ್ಲ, ಎಂಬ ಹುಡುಗನ ಮೂಲಕವೇ ಮುಂದುವರಿತದೆ. ಶಾಲೆ, ಬಾಳೆಹಣ್ಣಿನ ಗೊನೆಯನ್ನು ಕೀಳುವ ಕೂಲಿ ಕೆಲಸಗಾರರ ಬಾಳು, ವಿದ್ಯಾರ್ಥಿ ಮತ್ತು ಟೀಚರ್ನ ಒಂದು ಸಮುದ್ರ ಸಂಬಂಧ, ಹೀಗೆ ಸಾಗ್ತದೆ. ಫಸ್ಟ್ ಸ್ಟಾಪ್ನಲ್ಲಿ ಬರುವ ಸ್ಟೂಡೆಂಟ್ ಶಾಲೆಯ ಚಿತ್ರಣ, ಮಕ್ಕಳು ರಜನಿಕಾಂತ್ ಕಮಲಾಸನ್ ಅಭಿಮಾನಿಗಳಂತ ಹೇಳಿಕೊಂಡು ಮಾಡುವ ಗಲಾಟೆ ಕೀಟಲೆ, ಟೀಚರ್ ಸ್ಟೂಡೆಂಟ್ ರಿಲೇಷನ್ಶಿಪ್ಪು, ಎಲ್ಲವೂ ಚಿತ್ರದ ಲೈಟ್ ಮೂಮೆಂಟ್ಗಳು ಮತ್ತು ಕಾಮಿಡಿ ಸೀನ್ಗಳು ಸಹ ತುಂಬ ಅದ್ಭುತವಾಗಿ ಅಥವಾ ಪರ್ಫೆಕ್ಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ತೆರೆ ಮೇಲೆ ಬರ್ತದೆ. ಸೆಕೆಂಡ್ ಹಾಫ್ನಲ್ಲಿ ಒಂದು ಲವ್ ಟ್ರ್ಯಾಕ್ ಬರ್ತದೆ, ಅದರ ವಿಜುವಲ್ನೆಸ್ಸು ಮತ್ತು ಸೀನ್ ಕನ್ಸ್ಟ್ರಕ್ಷನ್ ಚೆನ್ನಾಗಿದ್ದರೂ ಕತೆಗೆ ಅಗತ್ಯ ಇತ್ತ ಅನ್ನುವ ಒಂದು ಪ್ರಶ್ನೆ ಬರ್ತದೆ. ಈ ಲವ್ ಟ್ರ್ಯಾಕ್ ಸ್ಟೂಡೆಂಟ್ ಟೀಚರ್ ಆಗಲೇ ಹೇಳ್ದಂಗೆ ರಜನಿ ಕಮಲಾಸನ್ ಅಭಿಮಾನದ ಗಲಾಟೆಗಳು, ಮಕ್ಕಳ ಸಣ್ಣ ಸಣ್ಣ ಗಲಾಟೆಗಳು, ಇವು ಮಾತ್ರವೇ, ಈ ದೃಶ್ಯಗಳು ಮಾತ್ರವೇ ಈ ಸಿನಿಮಾದಲ್ಲಿ ನಮಗೆ ಸ್ವಲ್ಪ ರಿಲೀಫ್ ಕೊಡುವ ಸೀನ್ಗಳಾಗಿರ್ತದೆ, ಲೈಟರ್ ಮೂಮೆಂಟ್ಸ್ ಆಫ್ ದ ಮೂವಿ. ಮರತೆ ಅಕ್ಕ ತಮ್ಮನ ರಿಲೇಷನ್ ಸಹ ಮಾರಿ ಉತ್ತಮವಾಗಿ ತೆರೆಯ ಮೇಲೆ ತೋರಿಸಿದ್ದಾರೆ. ಚಿತ್ರದ ಸಮಸ್ಯೆ ಅಂದರೆ ಸ್ಲೋ ನರೇಷನ್, ರಿಪೀಟೆಡ್ ಸೀನ್ಗಳು, ಬಯೋಪಿಕ್ಯ ಟ್ರೂ ಇವೆಂಟ್ನ ಸಿನಿಮಾದಲ್ಲಿ ಕಾಣಬರುವ ಲಿಮಿಟೇಷನ್ ಈ ಚಿತ್ರದಲ್ಲಿ ಸಹ ಕಂಡುಬರ್ತದೆ. ಇಲ್ಲಿ ಮಾರಿಯ ಹಿಂದಿನ ಸಿನಿಮಾದಂತೆ ರಾಜಕೀಯ ಸ್ಟೇಟ್ಮೆಂಟ್ ಅಥವಾ ಲೇಯರ್ಗಳಿಲ್ಲ ಅಥವಾ ತುಂಬ ಸಟ್ಲಾಗಿ ಬಂದಿದೆ ಅಂದರೆ ತಪ್ಪಿಲ್ಲ. ಬಟ್ ಒಂದು ವೀಕೆಂಡ್ ಅಂದರೆ ಶನಿವಾರ ಭಾನುವಾರ ಅಂದರೆ ಈ ನಮ್ಮ ಸಿಟಿ ಹುಡುಗರ ಕಲ್ಪನೆಯನ್ನಂತೂ ಇದು ಬ್ರೇಕ್ ಮಾಡ್ತದೆ. ನಮ್ಮ ಸಿನಿಮಾದಲ್ಲಿ ಟೀಚರ್ ಸಹ ವೀಕೆಂಡ್ನಲ್ಲಿ ಟೈಲರ್ ಆಗಬೇಕಾಗ್ತದೆ ಅನ್ನೋದನ್ನು ಲೋಯರ್ ಮಿಡಲ್ ಕ್ಲಾಸ್ ಜೀವನವನ್ನು ನಿರ್ದೇಶಕ ಭಾಳ ಚೆನ್ನಾಗಿ ಹೇಳುವ ಪ್ರಯತ್ನ ಮಾಡಿದ್ದಾರೆ. ನಮ್ಮ ಹೀರೋ ಶಿವಾನಂದನ್ ಟೀಚರ್ನಲ್ಲಿ ತಾಯಿ, ಅಕ್ಕ ಮತ್ತು ಒಂದು ಸಣ್ಣ ಮಟ್ಟದ ಪ್ರೀತಿ ಬಯಸ್ತಾನೆ. ಅದು ಆ ಟೀಚರ್ಗೆ ಆ ಒಂದು ಫೀಲಿಂಗ್ ಕೊನೆವರೆಗೂ ಅರ್ಥನೇ ಆಗೋಲ್ಲ ಅನ್ನೋದು ಸಹ ಬೇಸರದ ವಿಷಯ. ಇದು ಒಂದು ಪೂರ್ಣ ಪ್ರಮಾಣದ ಅಂದರೆ ಈ ಚಿತ್ರ ಒಂದು ಪೂರ್ಣ ಪ್ರಮಾಣದ ಸೆಂಟಿಮೆಂಟ್ ಅಥವಾ ಮೆಲೋಡ್ರಾಮಾ ಸಿನಿಮಾ ಆಗಬಹುದಾಗಿದ್ದ ಸಿನಿಮಾವನ್ನು
ಭಾಳ ಸೂಕ್ಷ್ಮವಾಗಿ ನಿರ್ದೇಶಕ ತಪ್ಪಿಸಿದ್ದಾರೆ ಅಂದರೆ ತಪ್ಪಿಲ್ಲ. ಕೊನೆಯದಾಗಿ ಒಬ್ಬ ಲೋಡ್ ಮ್ಯಾನ್ ಆಗಿರೋನು ಅಂದರೆ ಬಾಳೆಹಣ್ಣಿನ ಲೋಡ್ ಮಾಡುವವನು. ಜನ್ರೇಷನ್ ಬದಲಾದರೂ ಲೋಡ್ ಮ್ಯಾನ್ ಅಂದರೆ ಅಪ್ಪನಿಂದ ಮಗ ಸಹ ಲೋಡ್ ಮ್ಯಾನ್ ಆಗಿಯೇ ಮುಂದುವರಿಯುವುದು, ಇಡೀ ಸಿನಿಮಾ ನಡೆಯುವುದು ಒಂದು ಅತ್ಯುತ್ತಮ ಫರ್ಟೈಲ್ ಲ್ಯಾಂಡ್ನಲ್ಲಿ, ನೀರಾವರಿ ಇರುವ ಜಮೀನಿನಲ್ಲಿ. ಈಗ ಇರುವ ಎಲ್ಲ ಅನುಕೂಲಗಳು ಆ ಸುತ್ತಮುತ್ತ ಇದ್ದರೂ ಅದರ ಉಪಯೋಗ ಮಾತ್ರ ಮಾರ್ಜಿನಲ್ ಕಮ್ಯುನಿಟಿಯವರಿಗೆ. ಜಸ್ಟ್ ಬಿಕಾಸ್ ಆಫ್ ದ ಸೋಷಿಯಲ್ ಕ್ಯಾಪಿಟಲ್ ಇಲ್ಲದ ಕಾರಣಕ್ಕಾಗಿ ಅವರಿಗೆ ಆ ಸಂಪತ್ತಿನಲ್ಲಿ ಅನುಭವಿಸುವ ಯಾವುದೇ ಒಂದು ಸಣ್ಣ ಮಟ್ಟದ ಸುಖ ಸಹ ಸಿಗೋದಿಲ್ಲ. ಉಳಿದಂತೆ ಇಡೀ ಸಿನಿಮಾ ಬಹಳ ಸೀರಿಯಸ್ ಆಗಿದೆ. ಕೆಲವು ಲೆಂತಿ ಶಾಟ್ಗಳು ಬೇಕಂತಲೇ ನಿರ್ದೇಶಕ ಮಾಡಿದ್ದಾರೆ ಅನ್ನಿಸ್ತದೆ. ತುಂಬ ಕಡೆ ನಾನಂತೂ ಕಣ್ಣು ಮುಚ್ಚಿದ್ದು ಅಂದರೆ ಸತ್ಯವನ್ನು ನೋಡಲಾರದೆ ಕಣ್ಣು ಮುಚ್ಚಿದ್ದಂತೂ ಸತ್ಯ. ಕ್ಲೈಮ್ಯಾಕ್ಸ್ ಮುಗಿದು ಟೈಟಲ್ ಕಾರ್ಡ್ ಓಡಿ ಮುಗಿದರೂ ಜನ ಎದ್ದೊಳಕ್ಕಾಗಲ್ಲ. ಇದು ಖಂಡಿತವಾಗಿ ನಿರ್ದೇಶಕನ ಗೆಲುವು. ಕೊನೆಯ ಶಾಟ್ ಇಡೀ ಸೀನ್ ತುಂಬ ಹಸಿರು, ಬಾಳೆ ಗೊಂಚಲು, ಬಾಳೆ ಹಣ್ಣು, ಎಲೆ ಹಸಿರು, ತುಂಬ ವಾಚ್ಯವಾಗಿ ಅಂದರೆ ಕಣ್ಣಿಗೆ ರಾಚುವಂತ ತೋರಿಸಿದ್ದಾರೆ. ಆದರೆ ಇಡೀ ಸಿನಿಮಾ ನಾವು ಆಗಲೇ ನೋಡೋದ್ರಿಂದ ಅದರ ಹಿಂದಿನ ಬೆವರು, ಆ ಲೋಡ್ ಮ್ಯಾನ್ಗಳ ಕಷ್ಟ, ಆ ಮಕ್ಕಳ ಭವಿಷ್ಯ, ಒಂದು ತುತ್ತು ಅನ್ನಕ್ಕಾಗಿ ಪರದಾಡುವ ಹುಡುಗನ ಸೀನ್, ಇಡೀ ಸಿನಿಮಾ ಆ ಒಂದು ಶಾಟನ್ನು ನೆನಪಿಸಿ ಮನಸ್ಸು ತುಂಬ ಭಾರ ಆಗಿದ್ದಂತೂ ಸತ್ಯ. ಒಂದಂತೂ ಸತ್ಯ, ಈ ಸಿನಿಮಾ ನೋಡಿದವರು ಈ ಊಟ ಆದಮೇಲೆ ಕೊಡ್ರಿ ಒಂದು ಬಾಳೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದಂತೆ ಅಂತ ಆರಾಮವಾಗಿ ತಿನ್ನೋಕ್ಕೆ ಕೆಲವು ದಿನಗಳಂತೂ ಆಗಲ್ಲ. ಎಷ್ಟು ವೈರುಧ್ಯ ನೋಡಿ. ಒಂದು 20 ವರ್ಷಗಳ ಹಿಂದೆ ತಮಿಳು ಸಿನಿಮಾದಲ್ಲಿ ಬಾಳೆಹಣ್ಣು ಅಂದರೆ ಗೌಂಡಮಣಿ ಸಂದಿಲ್ ಕಾಮಿಡಿ, ನಮ್ಮ ಮಾರಿಯ ಸಿನಿಮಾದಲ್ಲಿ ಬಾಳೆಹಣ್ಣು ಅಂದರೆ ಅದು ಸಿನಿಮಾ ನೋಡಿ ಅನುಭವಿಸಬೇಕು. ಮುಂದಿನ ಸಿನಿಮಾದ ಅನಿಸಿಕೆಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.